ಮಸೀದಿಯಲ್ಲಿ ಸಂವಿಧಾನ ದಿನ ಆಚರಣೆಗೆ ನಿರ್ಧಾರವನ್ನು ಕೂಡ ಮಾಡಲಾಗಿತ್ತು. ಮೈಸೂರಿನಲ್ಲಿ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮುಸ್ಲಿಂ ಸಂಘಟನೆ ಮಾಹಿತಿ ನೀಡಿದೆ. ಫೆಡರೇಷನ್ ಆಫ್ ಮೈಸೂರು ಮುಸ್ಲಿಂ ಆರ್ಗನೈಸೇಷನ್ನಿಂದ ಆಯೋಜಿಸಲಾಗಿದ್ದು ಮೈಸೂರಿನ ಮೆಸ್ಕೋ ಸಂಸ್ಥೆ ಆವರಣದಲ್ಲಿ ಆಚರಣೆ ಮಾಡಲು ಸಿದ್ಧತೆ ನಡೆದಿದೆ. ಮದರಾಸಾದ ವಿದ್ಯಾರ್ಥಿಗಳಿಗೆ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸಲು ಕಾರ್ಯಕ್ರಮ ನಿರೂಪಣೆ ಮಾಡಲಾಗಿತ್ತು. ಸುಮಾರು 400 ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ನಿರಂತರವಾಗಿ ಮಸೀದಿಗಳಲ್ಲಿ ಸಂವಿಧಾನದ ಬಗ್ಗೆ ಅರಿವನ್ನು ಮೂಡಿಸುವುದಾಗಿ ಸುದ್ದಿಗೋಷ್ಠಿಯಲ್ಲಿ ಫೌಂಡೇಶನ್ ಅಧ್ಯಕ್ಷ ಶಾಹಿದ್ ಮಾಹಿತಿ ನೀಡಿದರು. ಇರುವಂಥ ಹಕ್ಕುಗಳು ಜನಗಳಲ್ಲಿ, ಕಲೀಂ ಸರ್ ಹೇಳ್ದಂಗೆ ಮದ್ರಸಾ ಮಕ್ಕಳಲ್ಲಿ ನಾವು ಸಂವಿಧಾನ ಏನು, ನಮ್ಮ ಕುರಾನಲ್ಲಿ ಇರುವಂಥ ಒಂದು 30 ಕುರಾನಿನ ಆಯತ್ತುಗಳು ಮಗು ಕೂರಿಸಿ ಕೇಳಿದಾಗ ಪಟ 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 ಅಂತ ಹೇಳ್ಕೊಂಡು ಹೋಗುತ್ತೆ. ಇದೇ ರೀತಿ ಸಂವಿಧಾನ ಕಲಿತಾಗ ಅರಿವು ಒಂದು ಜನಗಳಿಗೆ, ಒಂದು ಈಗ ಬರುವಂಥ ಜನ್ರೇಷನ್ಗೆ, ಅವ್ರಿಗೆ ಸಂವಿಧಾನ ಅಂತ ಏನು ಅನ್ನೋದನ್ನ ಕೇಳಿದ್ದೀವಿ. ಸಂವಿಧಾನದಲ್ಲಿ ಏನೈತೆ ಅಂತ ನನಗೂ ಕೂಡ ಭಾಳಷ್ಟು ಗೊತ್ತಿಲ್ಲ. ಬಟ್ ಕುರಾನಲ್ಲಿರುವಂಥದ್ದು ಆ ಮಕ್ಕಳು ಹೇಳಿದಾಗ ಇದನ್ನು ಕೂಡ ಮದ್ರಸಾಗಳಲ್ಲಿ ನಾವು ಸಂವಿಧಾನ ಬುಕ್ಗಳು ಇಡಬೇಕು. ಭಾಷೆ ಯಾವ್ಯಾವ ಭಾಷೆ, ಕನ್ನಡ ಭಾಷೆ, ಉರ್ದು ಭಾಷೆ, ಎಲ್ಲ ಭಾಷೆದಲ್ಲೂ ಕೂಡ ಇದೆ ಇವತ್ತು. ಇದನ್ನೆಲ್ಲೂ ಮಸೀದಿಲ್ಲೂ ಕೂಡ ಇಡಬೇಕು ಅನ್ನೋದನ್ನ ನಮ್ಮ ಧರ್ಮದ ಗುರುಗಳು ಕೂಡ ಇದ್ರ ಜೊತೆ ಭಾಗಿಯಾಗ್ತಾ ಇದ್ದಾರೆ. ಎಲ್ಲ ಧರ್ಮದ ಮಸೀದಿಗಳು, ಎಲ್ಲ ಧರ್ಮದ ಗುರುಗಳು ಅಲ್ಲಿ ಬರ್ತಾ ಇದ್ದಾರೆ. ಮದ್ರಸಾ ಮಕ್ಕಳಿಗೂ ಕೂಡ ಅಲ್ಲಿ ಕರೆಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಸಂವಿಧಾನನೇ ನಮ್ಮ ಹಕ್ಕು. ಈ ದೇಶದಲ್ಲಿ ನಾವು ಇರಬೇಕಾದ್ರೆ ಸಂವಿಧಾನ ಏನು ಹೇಳುತ್ತೆ ಅದರಲ್ಲಿ ನಡಿಬೇಕು ಅನ್ನೋದನ್ನ ಎಲ್ಲ ಧರ್ಮದ ಮದ್ರಸಾಗಳಲ್ಲಿ ಮತ್ತು ಮಸೀದಿಗಳಲ್ಲಿ ಮಾತಾಡ್ತಾ ಇರುವಂಥದ್ದು. ಇರುವಂಥ ಹಕ್ಕುಗಳು ಜನಗಳಲ್ಲಿ, ಕಲೀಂ ಸರ್ ಹೇಳ್ದಂಗೆ